ಇವತ್ತು ನಾನು ಉತ್ತರ ಭಾರತದ ಡಿಶ್ ಹರಿಯಾಲಿ ಚಿಕನ್ ಮಾಡ್ತಾ ಇದ್ದೀನಿ. ತರಕಾರಿ ತಿಂದು ತಿಂದು ಬೇಸತ್ತವರಿಗೆ ಚಿಕನ್ನಿಂದ ಸ್ಪೆಷಲ್ ಫುಡ್ ತಯಾರಿಸಿ ಸವಿಯೋಣ. ಚಿಕನ್ ಎಂದರೆ ಮಾಂಸಾಹಾರಿಗಳಿಗೆ ಹೆಚ್ಚಿನವರಿಗೆ ಇಷ್ಟವಿರುತ್ತೆ. ನಾವು ಇವತ್ತು ಹರಿಯಾಲಿ ಚಿಕನ್ ತಯಾರಿಸೋಣ. ಉತ್ತರ ಭಾರತದ ಅತ್ಯಂತ ಪ್ರಸಿದ್ಧ ರೆಸ್ಟೋರೆಂಟ್ ಡಿಶ್ ಇದು. ಸುಲಭವಾಗಿ ತಯಾರಿಸಬಹುದಾದ ಹೆಚ್ಚು ಪ್ರೋಟೀನ್ ಯುಕ್ತ ಆಹಾರ ಇದಾಗಿದೆ. ಹಾಗಾದರೆ ಬನ್ನಿ ಈ ಹರಿಯಾಲಿ ಚಿಕನ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಚಿಕನ್ ಹರಿಯಾಲಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಹಸಿ ಮೆಣಸಿನಕಾಯಿ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ, ಒಂದು ಬಟ್ಲಷ್ಟು ಪುದೀನ ತೊಗೊಂಡಿದ್ದೀನಿ. ಹರಿಯಾಲಿ ಚಿಕನ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಹಸಿರಸರಾಗಿ ಜಾಸ್ತಿ ಹಾಕೋಬೇಕಾಗತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿಯಷ್ಟು ಹಾಕೊತಾ ಇದ್ದೀನಿ. ಇದನ್ನು ನಾನೀಗ ನುಣ್ಣಗಾಗಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ತುಂಬ ಚೆನ್ನಾಗಿ ಮಿಕ್ಸಿ ಆಗಿದೆ. ಈ ಥರ ಮಿಕ್ಸಿ ಮಾಡ್ಕೋಬೇಕು. ಈಗ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮೊದಲಿಗೆ ಇದು ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಚಕ್ಕೆ, ಸ್ವಲ್ಪ ಸೋಂಪು ಕಾಳು, ಲವಂಗ ಸ್ವಲ್ಪ, ಒಂದು ಟೀಸ್ಪೂನಷ್ಟು ಜೀರಿಗೆ, ಒಂದು ಎರಡು ಏಲಕ್ಕಿನ ನಾನು ಜಜ್ಬಿಟ್ಟು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳೋವರೆಗೂ ಒಂದು ನಿಮಿಷ ನಾನೀಗ ಫ್ರೈ ಆಗಿದೆ. ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಗ್ರೇವಿ ಬೇಕು ಅನ್ನೋರಾದರೆ ಸ್ವಲ್ಪ ಈ ಪುದೀನ ಅದು ರುಬ್ಕೋಬೇಕಾದ್ರೇ ಸ್ವಲ್ಪ ನಾವು ಈರುಳ್ಳಿ ಸಹ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ರೆ ಗ್ರೇವಿ ಕೂಡ ಆಗುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಸಹ ಎಲ್ಲ ಫ್ರೈ ಆಗಿದೆ. ಈಗ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸ್ವಲ್ಪ ಅಚ್ಚಕಾರದ ಪುಡಿ, ಉಪ್ಪು, ನಿಂಬೆಹಣ್ಣು ಹಚ್ಚಿಬಿಟ್ಟು ನಾನು ಎತ್ತಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಅದು ಸಹ ನಾನೀಗ ಈಗ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಈ ನೀರನ್ನ ಖಾಲಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನಾನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಅದೇ ನೀರಲ್ಲೇ ಬೇಯಬೇಕು, ನಾವು ನೀರನ್ನು ಎಕ್ಸ್ಟ್ರಾ ಹಾಕೋಬೇಕಾಗಿಲ್ಲ. ನೋಡಿ, ಈಗ ಚಿಕನ್ ಬೆಂದಿದೆ. ಇದಕ್ಕೆ ನಾನು ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿದ್ದೆ, ಅದು ಕೂಡ ಹಾಕ್ತಾ ಇದ್ದೀನಿ. ಗ್ರೇವಿ ಬೇಕು ಅನ್ನೋರು ಟೊಮೆಟೊ ಕೂಡ ಮಿಕ್ಸಿಗೆ ಹಾಕ್ಕೊಂಡ್ರೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಾಗುತ್ತೆ. ನಾನು ಡ್ರೈ ಆಗಿ ಮಾಡೋದ್ರಿಂದ ನಾನು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಟೊಮೆಟೊ ಸಹ ಬೆಂದಿದೆ. ಈಗ ನಾನು ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಕ್ತಾ ಇದ್ದೀನಿ. ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಗೋಡಂಬಿನ ನಾನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ಇದಕ್ಕೆ ನಾನೀಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ನಾನು ರುಬ್ಬಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಇಲ್ಲಿವರೆಗೂ ನಾನು ನೀರು ಯೂಸ್ ಮಾಡಿಲ್ಲ, ಯಾಕಂದರೆ ಚಿಕನ್ನಲ್ಲಿ, ಟೊಮೆಟೋಲ್ಲಿ, ಇದರಲ್ಲೆಲ್ಲ ನೀರಿನ ಅಂಶ ಇರುತ್ತೆ, ಅದೆಲ್ಲ ನೀರು ಬಿಟ್ಕೊಂಡಿದೆ. ಇದರಲ್ಲೇ ಸ್ವಲ್ಪ ನಾನು ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನೀಗ ಒಂದು 10 ನಿಮಿಷ ನಾನು ಬೇಯಿಸಿದ್ದೀನಿ. ನೋಡಿ, ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ಈಗ ಹರಿಯಾಲಿ ಚಿಕನ್ ರೆಡಿಯಾಗಿದೆ. ಮಾಡೋದು ಕೂಡ ಈಸಿ ಇದೆ. ನೋಡಿ, ರುಚಿಕರವಾದ ಹರಿಯಾಲಿ ಚಿಕನ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಹರಿಯಾಲಿ ಚಿಕನ್ಗೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕೆ ಜಿ ಚಿಕನ್ನು, ಸ್ವಲ್ಪ ಗೋಡಂಬಿ ಮಿಕ್ಸಿಗೆ ಹಾಕಿರೋದು, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಒಂದೊಂದು ಟೇಬಲ್ ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ, ಒಗ್ಗರಣೆಗೆ ಎಣ್ಣೆ, ಅಚ್ಚಖಾರದ ಪುಡಿ ಒಂದು ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೀಸ್ಪೂನಷ್ಟು ಅರಶಿನ ಪುಡಿ, ಜೀರಿಗೆ ಒಂದು ಟೀಸ್ಪೂನು, ಚಕ್ಕೆ ಸ್ವಲ್ಪ, ಎರಡು ಏಲಕ್ಕಿ, ಲವಂಗ ಸ್ವಲ್ಪ ಒಂದು ಟೀಸ್ಪೂನಷ್ಟು, ಸೋಂಪು ಕಾಳು, ಕಸೂರಿ ಮೇತಿ ಸ್ವಲ್ಪ, ಪುದೀನ ಒಂದು ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು, ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಬೇಕನ್ನೋಷ್ಟು, ನಾನು ಒಂದು ಎಂಟು ತೊಗೊಂಡಿದ್ದೀನಿ, ನಿಂಬೆಹಣ್ಣು ಒಂದು ಅರ್ಧ, ಒಂದು ಟೊಮ್ಯಾಟೊ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.